ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶ್ರೇಷ್ಠ ಬಂಗಾರ ನೋಡು, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಈ ಮನೇಲಿರೋ ತಿಗ್ನೆಗಳನ್ನೆಲ್ಲ ಓಡ್ಸಕ್ಕೆ ಅಂತ ತಿಗ್ನೆ ಬತ್ತಿ ಹಚ್ಚಿಟ್ಟು ಹೋಗಿರ್ತೀನಿ. ಆವಾಗ ನಿನ್ ಮನೇಲಿರೋದ್ ಬೇಡ, ಹೊರಗಡೆ ನೆರಳಲ್ಲಿ ಆಡ್ಕೊತಾ ಇರು. ನಿಂಗೇನಾದ್ರೂ ಬೇಜಾರಾದ್ರೆ ಇಲ್ಲೇ ಪಕ್ಕದ ಮನೆ ಆಂಟಿಗೆ ಹೇಳಿರ್ತೀನಿ, ಅವ್ರ ಮನೆಗೆ ಹೋಗಿರು. ಆಯ್ತಾ? ಸರಿ ಬಂಗಾರ್, ಬತ್ತಿ ಹಚ್ಚಿಟ್ಬಿಟ್ಟು ಬರ್ತೀನಿ. ಬಂಗಾರ ಬಾ. ಬಂಗಾರು, ನಾನು ಅಂಗಡಿಯಿಂದ ಬರೋ ತನಕ ಇಲ್ಲೇ ಆಡ್ಕೋತಾ ಇರ್ಬೇಕು. ಓಕೆ? ದುಡ್ಡು ಒಳಗೆ ಮರ್ತ್ಬಿಟ್ನಲ್ಲ. ಏನು ಅಂದ್ರೆ ಏನು ಅಂದ್ರೆ ನಾನು ಒಳಗ್ ಬರ್ಬೋದಾ? ಅಯ್ಯೋ ರೀ, ಏನಿದೆ ಅಸಹ್ಯವಾಗಿ? ನೀವು ಹಾಗೆಲ್ಲ ಕರಿಬೇಡಿ, ನಂಗೊಂಥರ ಆಗತ್ತೆ. ಹೌದಾ ರೀ? ಯಾವ ತರ ರೀ? ನೀವು ಹಾಗೆ ಕರಿಬೇಡಿ ಪ್ಲೀಸ್. ಓ, ನಾನ್ ನಿಮಗೆ ರೀ ಅಂತ ಕರೆದಿದ್ದಕ್ಕೆ ನೀವ್ ನಂಗೆ ಕಿಂಡಲ್ ಮಾಡ್ತಿದ್ದೀರಾ ಅಲ್ವಾ? ಹೌದು. ಮತ್ತೆ ಇನ್ನೇನು? ನೀನು ಮಾತ್ರ ದಿಢೀರ್ ಅಂತ ಜ್ಞಾನೋದಯ ಆದೋಳ್ ತರ ರೀ ಅಂತ ಕರಿತಾ ಇಲ್ವಾ? ನನಗೆ ನೀನ್ ಹೇಗ್ ಕರೆದ್ರು ಖುಷಿನೇ. ಆದ್ರೆ ಯಾಕೆ ಸಡನ್ ಚೇಂಜ್ ಅಂತ ಹೇಳಿದ್ರೆ ನಾನಿನ್ನೂ ಖುಷಿ ಪಡ್ಬೋದಲ್ವಾ? ಅದು ನಾವ್ ಇಷ್ಟು ದಿವಸದಿಂದ ಪ್ರೀತಿಸ್ತಿದ್ರು ಒಂದಾಗಿರ್ಲಿಲ್ಲ ಅಲ್ವಾ? ಆದ್ರೆ ಈಗ ಛೆ, ಹೋಗ್ರಿ,
ಹಂಗ ಹೇಳಕ್ಕಾಗಲ್ಲ. ಓ ಹಾಗ, ಸರಿ ರೀ, ನಿಮ್ಮಿಷ್ಟ ರೀ ಮಾಯಾ, ನಿಮಗ್ ಹೇಗ್ ಬೇಕೋ ಹಾಗೆ ಕರೀರಿ. ಮಾಯಾ, ನಿನ್ ಗಾಯಕ್ಕೆ ಟ್ರೀಟ್ ಮಾಡ್ದವನ್ನ ಈ ರೀತಿ ಹೊಡಿತಿದ್ಯಲ್ಲ, ಇದು ನ್ಯಾಯನಾ ಧರ್ಮನಾ? ನೀನ್ ಈ ತರ ಬದಲಾಗಿರೋದು ನನಗೆ ಯಾಕೋ ಡೈಜೆಸ್ಟೇ ಆಗ್ತಿಲ್ಲ ಮಾಯಾ. ಆದ್ರೂ ಇದೊಂಥರ ಚೆನ್ನಾಗಿದೆ, ಅದಿನ್ನೂ ಚೆನ್ನಾಗಿತ್ತು. ಆದ್ರೆ ಇಷ್ಟು ಬೇಗ ನನಗೆ ಜಡ್ಜ್ಮೆಂಟೇ ಸಿಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸಿಗುತ್ತೆ ಬಿಡಿ. ಸರಿ, ಈಗೇನು ಇಲ್ಲಿಗೆ ಬಂದಿದ್ದು? ಹಾ, ಈ ಮದ್ವೆ ಬಟ್ಟೆನೆಲ್ಲ ಫೈನಲ್ ಮಾಡಕ್ಕೆ ಡಿಸೈನರ್ ಬರ್ತಾ ಇದ್ದಾರೆ. ಆಕ್ಚುಲಿ ಅವನು ಸೆಲೆಬ್ರಿಟೀಸ್ಗೆಲ್ಲ ಡಿಸೈನ್ ಮಾಡೋನು, ತುಂಬಾ ಬ್ಯುಸಿ ಮನುಷ್ಯ. ಏನೋ ನನ್ನ ಫ್ರೆಂಡು ಅಂತ ನಮ್ಮ ಮದ್ವೆಗೂ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾನೆ, ಅದಕ್ಕೆ ಅವನು ಬಂದಾಗ ನೀನು ರೆಡಿ ಇರು. ಸರಿ ಸರಿ. ಮಾಯಾ, ಎಲ್ಲೋಗ್ತಾ ಇದೀಯಾ? ನೀನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ನ ಇನ್ನ ಕ್ಲಿಯರ್ ಮಾಡೋದಿದೆ. ಸರಿ, ಟೈಮ್ ಬಂದಾಗ ನಿಮ್ ಬ್ಯಾಲೆನ್ಸ್ ನ ಬಟ್ಟೆ ಸಮೇತ ಕ್ಲಿಯರ್ ಮಾಡ್ತೀನಿ. ಡೋಂಟ್ ವರಿ, ನಾನ್ ಇವಾಗ ಬಟ್ಟೆನ ವಾಶ್ ಹಾಕ್ಬೇಕು. ಬಡ್ಡಿ ನೀನ್ ಕೊಡದೆ ಹೋದ್ರು ಇಸ್ಕೊಳ್ಳೋದ್ ನನಗ್ ಗೊತ್ತು. ಈಗ ಅರ್ಜೆಂಟ್ ಆಗಿ ನನಗ್ ಖರ್ಚಿಗೆ ಬೇಕು, ನೀನ್ ಕೊಡ್ತೀಯೋ ಇಲ್ವೋ? ತುಂಬಾ ಪೋಲಿ ಆಗ್ತಿದ್ದೀರಾ ನೀವು. ಕೊಡು ಮಾಯಾ, ಇಲ್ಲಾಂದ್ರೆ ನಾನ್ ನಿನ್ನ ಬಿಡಲ್ಲ. ನಾನ್ ಕೊಡಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಾಯಾ, ಏನ್ ಮಾಯಾ ಕೊಡಲ್ಲ ಅಂತ ಇದೀಯಾ? ನಿಕ್ಕಿ, ನನ್ನ ಹತ್ರ ಕೇಳು, ನಿನಗೇನ್ ಬೇಕಾದ್ರೂ ಕೊಡ್ತೀನಿ. ನೋಡಿದ್ಯಾ ಮಾಯಾ, ಗೌತಮಿ ನನಗೋಸ್ಕರ ಏನ್ ಬೇಕಾದ್ರೂ ಕೊಡ್ತಾಳಂತೆ. ಸರಿ ಸರಿ, ಅವಳ ಹತ್ರನೇ ತಗೊಳ್ಳಿ. ಗೌತಮಿ, ಅವ್ರು ಏನ್ ಕೇಳ್ತಾರೋ ಕೊಟ್ಬಿಡು. ನಿಕ್ಕಿ, ಏನ್ ಬೇಕು ಅಂತ ಕೇಳು, ಚಿಟ್ಕೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಕೊಡ್ತೀನಿ. ಅದು ನನ್ನ ಮಾಯನ ಹತ್ರ ನನಗೆ ಕೇಸರಿ ಬಾತ್ ಬೇಕು ಅಂತ ಕೇಳ್ತಿದ್ದೆ ಅಷ್ಟೇ. ಅಷ್ಟೇನಾ? ನಾನ್ ಮಾಡ್ಕೊಡ್ತೀನಿ ಅದನ್ನ. ನಾನು ಯಾವತ್ತು ಟ್ರೈ ಮಾಡಿಲ್ಲ, ಬಟ್ ನಿನಗೋಸ್ಕರ ಕಲ್ತ್ಕೊಂಡಾದ್ರೂ ಮಾಡ್ಕೊಡ್ತೀನಿ. ಓಕೆನಾ? ನೋಡಿದ್ಯಾ ಮಾಯಾ, ಒಂದು ಮಾತು ಕೇಳಿದ್ದಕ್ಕೆ ಮಾಡ್ಕೊಡಕ್ ರೆಡಿ ಆದ್ಲು ನಮ್ ಗೌತಮಿ. ಒಳ್ಳೇದು, ಅವಳ ಹತ್ರ ಏನ್ ಬೇಕೋ ಎಲ್ಲ ಮಾಡಿಸ್ಕೊಳ್ಳಿ. ಮಾಯಾ, ಮಾಯಾ! ನಿಕ್ಕಿ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವಳು ಹೋಗ್ಲಿ ಬಿಡು. ಎಲ್ಲೋಯ್ತಿ ಬಾಲು? ಬರ್ತಿದ್ಯಲ್ಲ. ಓ, ಅಜ್ಜಿ ಹಚ್ಚಿರೋ ಔಷಧಿ ಇದು.
ನನ್ನ ಕೂಡಕ್ ಬಿಟ್ಟಿದ್ದಾರಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಾನೇನ್ ಮಾಡ್ಲಿ ಈಗ? ಅಜ್ಜಿ ಅಜ್ಜಿ, ಯಾರು ಇದ್ದೀರಾ? ಅಜ್ಜಿ, ನನ್ನ ಕಣ್ಣು ರೀತಿದೆ. ಅಜ್ಜಿ, ನನಗೆ ಒತ್ತಡಕ್ಕೆ ಆಗ್ತಾ ಇಲ್ಲ. ಅಜ್ಜಿ, ಬಾಗಿಲು ತೆಗೀರಿ. ಮಾಯಮ್ಮ, ನನಗೆ ಒತ್ತಡಕ್ಕೆ ಆಗ್ತಾ ಇಲ್ಲ. ಅಜ್ಜಿ, ಎಲ್ಲಿದ್ದೀರಾ? ಯಾರು ಇದ್ದೀರಾ? ಆಚೆ ಬಾಗಿಲು ತೆಗೀರಿ. ಇಕ್ಕಿನ ಖುಷಿ ಪಡಿಸೋದಕ್ಕೆ ಕೇಸರಿ ಬಾತ್ ಮಾಡ್ತೀನಿ ಅಂತ ಏನೋ ಹೇಳ್ಬಿಟ್ಟೆ. ಆದ್ರೆ ನಂಗೆ ಕೇಸರಿ ಬಾತ್ ಮಾಡಕ್ಕೆ ಬರಲ್ವೇ? ಏನ್ ಮಾಡ್ಲಿ? ಎಸ್, ಯೂಟ್ಯೂಬ್ ಅಲ್ಲಿ ನೋಡ್ತೀನಿ. ಗೌತಮಿ, ಕೇಸರಿ ಬಾತ್ ಮಾಡಿದ್ದಾಯ್ತಾ? ಮಾಡ್ತಾ ಇದ್ದೀನಿ ಮಾಯಾ. ಸರಿ, ಮಾಡು. ಒಂದ್ ನಿಮಿಷ. ಇದ್ರಲ್ಲಿ ಮಾಡಿದ್ರೆ ನಿಖಿಲಿಗೆ ಸಾಕಾಗುತ್ತೆ ಅಲ್ವಾ? ಅದ್ರಲ್ಲಿ ಇಡೀ ಊರಿಗೆ ಮಾಡಬಹುದು. ಹೌದಾ? ಇದು ಗೌತಮಿ, ಈ ಕಡೆಗ್ ಬಾ, ನಾನ್ ಮಾಡ್ತೀನಿ. ನನಗ್ ಮಾಡಕ್ ಆಗಲ್ಲ ಅಂತ ನೀನ್ ಹೀಗ್ ಹೇಳ್ತಿರೋದಲ್ವಾ? ಹೇಗಾದ್ರೂ ನಾನ್ ಮಾಡೇ ಮಾಡ್ತೀನಿ ಮಾಯ. ಏನ್ ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಅತ್ತೆ, ನಿಖಿಲ್ ಕೇಸರಿ ಬಾತ್ ಮಾಡ್ಕೊಡು ಅಂತ ಕೇಳ್ದ, ಅದಕ್ಕೆ ಮಾಡ್ತಾ ಇದ್ದೆ. ಓ, ಕೇಸರಿ ಬಾತ್ ಮಾಡ್ತಾ ಇದೀಯಮ್ಮ? ಅದ್ರ ಜೊತೆ ಕಾಂಬಿನೇಷನ್ ಉಪ್ಪಿಟ್ಟು ಮಾಡ್ಬಿಡು. ಗೌತಮಿ, ಪರವಾಗಿಲ್ಲ, ನಾನ್ ಮಾಡ್ತೀನಿ, ಕಡೆ ಬಾ. ಗೌತಮಿ, ನಿಂಗೇನ್ ಬರುತ್ತೆ? ಬಾರೆ, ಮಾಯ ಮಾಡ್ಲಿ. ಇಲ್ಲ, ನಿಖಿಲ್ಗೋಸ್ಕರ ನಾನೇ ಮಾಡ್ಬೇಕು. ಅತ್ತೆ, ಕೇಸರಿ ಬಾತ್ಗೆ ಏನೇನು ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಿ, ನಾನೇ ಮಾಡ್ತೀನಿ. ಗೌತಮಿ, ನಿಖಿಲು ತಿನ್ನದ ಕೇಸರಿ ಬಾತ್ ಕೇಳಿದ್ದು, ಸುಮ್ನೆ ಏನೇನೋ ಮಾಡಿ ವೇಸ್ಟ್ ಮಾಡ್ಬೇಡ. ನೋಡು, ನಾನ್ ಮಾಡ್ಕೊಡ್ತೀನಿ, ಅದನ್ನ ನೀನೇ ಮಾಡ್ದೆ ಅಂತ ಹೇಳು. ಇಲ್ಲ ಇಲ್ಲ, ಪ್ಲೀಸ್ ಮಾಯಾ, ನಾನೇ ಮಾಡ್ಬೇಕು. ಸರಿ, ನೀನೇ ಮಾಡು. ಇಡೀ ಫ್ಯಾಮಿಲಿ ಅಡಿಗೆ ಮನೇಲಿ ಸೇರ್ಕೊಂಡು ಏನ್ ಮಾಡ್ತಿದ್ದೆ? ನೀವೇ ಕೇಳಿದ್ರಿ ಅಂತ ನಿಮಗೋಸ್ಕರ ಗೌತಮಿ ಕೇಸರಿ ಬಾತ್ ಮಾಡ್ತಿದ್ದಾಳೆ.
ವಾವ್ ಸೂಪರ್ ನೋಡಿದ್ಯಾ ಮಾಯ ನನ್ನ ಫ್ಯಾನ್ ಫಾಲೋವಿಂಗ್ ಹೇಗಿದೆ ಅಂತ ಗೌತಮಿ ನನಗೊಂದು ಸ್ವಲ್ಪ ಕೆಲಸ ಇದೆ ಹೀಗೆ ಹೋಗಿ ಹಾಗೆ ಬರ್ತೀನಿ ಅಷ್ಟರಲ್ಲೆಲ್ಲ ರೆಡಿ ಮಾಡಿರು ಡಾರ್ಲಿಂಗ್ ಓಕೆ ಕೇಸರಿ ಬಾತ್ ಅನ್ನೋ ಪದ ಕಿವಿಗ್ ಬಿದ್ಮೇಲೆ ಬಾಯಲ್ಲಿ ನೀರ್ ಬರ್ತಾ ಇದೆಯಮ್ಮ ಬೇಗ ಬೇಗ ಮಾಡ್ಬಿಡಮ್ಮ ಚೆನ್ನಾಗಿ ತಿನ್ನಾಕ್ ಬಿಡ್ತೀನಿ ಹಾ ಉಪ್ಪು ಕಣೆ ಅದು ಉಪ್ಪನ್ನ ಹುರಿತೀಯ ಅತ್ತೆ ನಾನೇ ಮಾಡ್ಕೋತೀನಿ ನೀವಿಬ್ರು ಇಲ್ಲಿಂದ ಹೋಗಿ ಗೌತಮಿ ಬರಲ್ಲ ಅಂದ್ರೆ ನನ್ ಮಾತು ಕೇಳ್ತಾ ಇಲ್ಲ ಇವತ್ ಮೋಸ್ಟ್ಲಿ ನಾವು ಉಪ್ಪಿಟ್ಟು ಅಥವಾ ಕೇಸರಿ ಬಾತ್ ತಿನ್ನಲ್ಲ ಬರೀ ಪಾಕ ತಿನ್ಬೇಕಾಗುತ್ತೆ ಅತ್ತೆ ಸುಮ್ನೆ ಟೆನ್ಷನ್ ಕೊಡ್ಬೇಡಿ ನೀವ್ ಹೋಗಿ ಸರಿ ಏನಾದ್ರೂ ಮಾಡ್ಕೊ ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ನೀನ್ ಹೋಗ್ ನಾನ್ ಮಾಡ್ಕೋತೀನಿ ಸರಿ ಬಿಟ್ಟೋಗಿದ್ದಾರೆ ಔಷಧಿ ವಾಸನ ನನ್ನ ಹತ್ರ ತಡ್ಕೊಳಕ್ ಆಗ್ತಿಲ್ಲ ಉಸಿರಾಡಕ್ಕೂ ಆಗ್ತಿಲ್ಲ ಈ ಮನೇಲಿ ನನ್ನ ಕಾಪಾಡಕ್ಕೂ ಯಾರು ಇಲ್ಲ ಪ್ಲೀಸ್ ಈಗ ನೀನೇ ನನ್ನ ಕಾಪಾಡ್ಬೇಕು ದೇವ್ರೆ ಏನಾದ್ರೂ ಮಾಡಿ ಯಾರನ್ನಾರು ಕಳ್ಸು ಬಾಗ್ಲು ಓಪನ್ ಆಗುವಾಗ ಮಾಡು ಪ್ಲೀಸ್ ಅಂಜನಯ್ಯ ನೀನೇ ನನ್ನ ಕಾಪಾಡ್ಬೇಕು ಬಾಗ್ಲು ಓಪನ್ ಮಾಡಿಸು ಸಂಜನಯ್ಯ ಇಲ್ಲೇ ಇದ್ರೆ ನಾನು ಸತ್ತೇ ಹೋಗ್ತೀನಿ ಪ್ಲೀಸ್
ಪ್ಲೀಸ್ ಅಂಜನಯ್ಯ, ನನ್ನ ಮಾಯಮ್ಮನ ಹತ್ರ ಇಲ್ಲಿ ಕಳಿಸು.